ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಲೋಕ ಚಾನೆಲ್ಗೆ ಸ್ವಾಗತ. ಗೆಳೆಯರೇ, ನಮ್ಮ ರಾಜ್ಯದ ರೈತರಿಗೆ, ನಮ್ಮ ಕರ್ನಾಟಕದ ರಿಯಲ್ ಸ್ಟಾರ್ ಆಗಿರುವ ಉಪೇಂದ್ರ ಅವರಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಫ್ರೆಂಡ್ಸ್. ಹೌದು, ಈ ಒಂದು ವಿಡಿಯೋದಲ್ಲಿ ರೈತರಿಗೆ ಬಂದಿರುವ ಈ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಸಂಪೂರ್ಣವಾಗಿ ಹೇಳಿದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಗೆಳೆಯರೇ, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಸ್ಕ್ರೀನ್ ಮೇಲೆ ಇರುವ ದುರ್ಗಾ ಪ್ರಸಾದ್ ಗುರುಜಿಯವರಿಗೆ ನೀವು ಕರೆ ಮಾಡೋ ಮೂಲಕ ಜ್ಯೋತಿಷ್ಯದ ಪರಿಹಾರಗಳನ್ನು ಪಡ್ಕೋಬಹುದು ಫ್ರೆಂಡ್ಸ್. ಯಾವುದೇ ಸಮಸ್ಯೆ ಇದ್ದರೂ, ನೀವೇನಾದರೂ ಜ್ಯೋತಿಷ್ಯದ ಸಲಹೆಗಾಗಿ ಹುಡುಕ್ತಾ ಇದ್ರೆ, ಸ್ಕ್ರೀನ್ ಮೇಲೆ ಇರುವ ದುರ್ಗಾ ಪ್ರಸಾದ್ ಗುರುಜಿಯವರ ನಂಬರ್ಗೆ ನೀವು ಕರೆ ಮಾಡೋ ಮೂಲಕ ಪರಿಹಾರವನ್ನು ಕಂಡುಕೋಬಹುದು. ಜ್ಯೋತಿಷ್ಯದ ಸಲಹೆಗಾಗಿ ಮಾತ್ರವೇ ಈ ಒಂದು ನಂಬರ್ಗೆ ನೀವು ಕರೆ ಮಾಡಿ. ಬನ್ನಿ ಫ್ರೆಂಡ್ಸ್, ಇಂದಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೆಳೆಯರೇ, ನಮ್ಮ ರಾಜ್ಯ ಸರ್ಕಾರ ಹಾಗೂ ನಮ್ಮ ಕೇಂದ್ರ ಸರ್ಕಾರ ರೈತರು ಬೆಳೆದ ಅವರ ಒಂದು ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ನೀಡುತ್ತೆ. ಹೌದು ಗೆಳೆಯರೇ, ರೈತರು ಯಾವುದೇ ಒಂದು ಬೆಳೆಗಳನ್ನು ಬೆಳೆದರೆ ಕೇಂದ್ರ ಸರ್ಕಾರ ಅವುಗಳನ್ನು ಬೆಂಬಲ ಬೆಲೆಯಲ್ಲಿ ಈಗಾಗಲೇ ಖರೀದಿ ಕೂಡ ಮಾಡುತ್ತೆ. ಗೆಳೆಯರೇ, ಈ ಒಂದು ಕೊರೋನಾದ ಸಂದರ್ಭದಲ್ಲಿ ರೈತರು ಬೆಳೆದ ಒಂದು ಬೆಳೆಗಳಿಗೆ ಕರೆಕ್ಟಾದ ಬೆಲೆ ಸಿಗ್ತಾ ಇಲ್ಲ. ಹಾಗಾಗಿ ಹಲವಾರು ರೈತರು ತಮ್ಮ ಒಂದು ಆಕ್ರೋಶವನ್ನು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಹೌದು ಫ್ರೆಂಡ್ಸ್, ಕೆಲವೊಂದು ಜಿಲ್ಲೆಗಳಲ್ಲಿ ರೈತರು ಬೆಳೆದ ಬೆಳೆಗಳನ್ನು ನಾಶ ಕೂಡ ಮಾಡಿದ್ದಾರೆ. ಹೌದು ಗೆಳೆಯರೇ, ರೈತರೇ ಖುದ್ದಾಗಿ ಯಾವುದೇ ಒಂದು ಬೆಲೆ ಇಲ್ಲದ ಕಾರಣಕ್ಕೆ ಬೆಳೆಗಳನ್ನು ನಾಶ ಮಾಡಿದ್ದು, ಅಂಥವರ ಒಂದು ಸಹಾಯಕ್ಕೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಇವಾಗ ಬಂದಿದ್ದಾರೆ. ಹೌದು ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ರೈತರು ದಯಮಾಡಿ ತಮ್ಮ ಒಂದು ಬೆಳೆಗಳನ್ನು ನಾಶ ಮಾಡಬೇಡಿ, ಆ ಒಂದು ಬೆಳೆಗಳನ್ನು ನಾವು ಖರೀದಿಸುತ್ತೇವೆ ಎನ್ನುವ ಮೂಲಕ ರೈತರಿಗೆ ಒಂದು ಗುಡ್ ನ್ಯೂಸನ್ನು ನೀಡಿದ್ದಾರೆ. ಹೌದು ಗೆಳೆಯರೇ, ಇದೇ ಕುರಿತು ಉಪೇಂದ್ರ ಅವರೇ ಖುದ್ದಾಗಿ ತಮ್ಮ ಒಂದು ಟ್ವಿಟರ್ ಖಾತೆಯಲ್ಲಿ ಟ್ವೀಟ್ನ ಮಾಡಿದ್ದಾರೆ. ಫ್ರೆಂಡ್ಸ್, ನೀವಿಲ್ಲಿ ಇವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಅವರ ಒಂದು ಟ್ವೀಟ್ ಕೂಡ ನಾನು ನಿಮಗೆ ಕೊಟ್ಟಿದ್ದೀನಿ. ಯಾವ ರೀತಿಯಾಗಿ ಅವರು ಖರೀದಿ ಮಾಡ್ತಾರಂದರೆ, ನೀವು ಅವರ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಬೇಕು. ಮೊದಲನೇದಾಗಿ ನಿಮ್ಮ ಒಂದು ಬೆಳೆ ಯಾವುದು, ಅದೇ ರೀತಿ ಅದು ಎಷ್ಟು ಕೆ ಜಿ ಅಥವಾ ಕ್ವಿಂಟಲ್ ಇದೆ ಅನ್ನೋದನ್ನು ನೀವು ವಾಟ್ಸಪ್ನಲ್ಲಿ ಬರಿಬೇಕು. ನಂತರ ಅದಕ್ಕೆ ಇರುವ ಒಂದು ಅಂತಿಮ ಬೆಲೆಯನ್ನು ನೀವು ಅವರಿಗೆ ವಾಟ್ಸಪ್ ಮಾಡಬೇಕು. ಫ್ರೆಂಡ್ಸ್, ಅದನ್ನು ಮತ್ತೆ ಬೆಂಗಳೂರಿಗೆ ಸಾಗಿಸಲು ಅದರ ಒಂದು ವೆಚ್ಚ ಎಷ್ಟು ಬರುತ್ತೆ, ಈ ಒಂದು ವಿವರಗಳನ್ನು ಸ್ಕ್ರೀನ್ ಮೇಲೆ ಇರುವ ವಾಟ್ಸಪ್ ನಂಬರ್ಗೆ ನೀವು ಹಾಕಿದರೆ ಸಾಕು, ಇದನ್ನು ಅವರು ಖರೀದಿ ಕೂಡ ಮಾಡಿ ಅದನ್ನು ಯಾರಿಗೆ ಅಗತ್ಯವಿರುತ್ತೆ ಅವರಿಗೆ ಅವರು ಸಾಗಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ಅವರ ಒಂದು ತಂಡದಿಂದ ನಮ್ಮ ರಾಜ್ಯದ ರೈತರಿಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನೀವೇನಾದರೂ ರೈತರಾಗಿದ್ದರೆ, ಬೆಳೆಗಳನ್ನು ಬೆಳೆದು ಇದುವರೆಗೂ ಅವುಗಳನ್ನು ಮಾರಾಟ ಮಾಡಲಾಗದೆ ಚಿಂತೆ ಮಾಡ್ತಾ ಇದ್ದರೆ, ಗೆಳೆಯರೇ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಇವಾಗ ನಿಮಗೆ ಸಹಾಯ ಮಾಡ್ತಾರೆ. ಫ್ರೆಂಡ್ಸ್, ನಾನು ನಿಮಗೆ ಹೇಳಿದ ಹಾಗೆ ನೀವು ವಾಟ್ಸಪ್ನ ನಂಬರ್ಗೆ ಕರೆ ಮಾಡಿ ಮತ್ತು ಈ ಒಂದು ಉಪೇಂದ್ರ ಅವರ ಕೆಲಸಕ್ಕೆ ನಿಮ್ಮ ಒಂದು ಮೆಚ್ಚುಗೆಯನ್ನು ವಿಡಿಯೋಗೆ ಲೈಕ್ ಮಾಡಿ ಕಮೆಂಟಲ್ಲಿ ಧನ್ಯವಾದಗಳು ಸರ್ ಎನ್ನುವ ಮೂಲಕ ನೀವು ಅವರಿಗೆ ಹೇಳಬಹುದು. ಫ್ರೆಂಡ್ಸ್, ಮತ್ತು ಇಂಥದೇ ರೈತರ ಹೊಸ ಹೊಸ ವಿಡಿಯೋಗಳನ್ನು ಮೊದಲು ನೋಡಲು ಕನ್ನಡ ಲೋಕ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಮನೆಯಲ್ಲಿ ಕುಳಿತು ಬಿಸ್ನೆಸ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾರೆ ವಿಡಿಯೋನ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬಿಸ್ನೆಸ್ ಮಾಡಬೇಕು ಎಲ್ಲ ಒಂದು ಮಾಹಿತಿಯನ್ನು ಕಂಪ್ಲೀಟ್ ಆಗಿ ಹೇಳಿದ್ದೇನೆ. ಈಗಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ವಿಡಿಯೋನ ಕ್ಲಿಕ್ ಮಾಡಿ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ.